عامل فيها. ಪಕ್ಕದ ಮನೆಯಲ್ಲಿ ಇಟ್ಕೊಂಡು ವರ್ಷದಿಂದ ಅದನ್ನು ಮುಖ ತೋರಿಸ್ತಾ ಟಕಾಯಿಸ್ತಿದ್ಯಲ್ಲ, ಹೇಳ್ತೀನಪ್ಪ ಹೇಳ್ತೀನಿ. ಏನು ಹೇಳಿಗ? ಈಗಲೇ ಹೇಳು ಹೇಳು. ಅದೇನು ಹೇಳ್ತೀನಿ ಹೇಳು. ನಾನು ಊರಲ್ಲಿರಲಿಲ್ಲಪ್ಪ, ನಮ್ಮ ಅಣ್ಣನ ಮನೆಯಲ್ಲಿದ್ದೆ. ನಿನ್ನಂತ ಮಿತ್ರತ್ವ ಈ ಹತ್ರ ಇರೋದಕ್ಕಿಂತ ದೂರ ಇರೋದೇ ಮೇಲು. ಯಾತ್ನಾಣಿ ಆಗಂತ್ಯ ಮತ್ತಿನ್ನೇನು? ನನ್ನ ಮಗನ ಮನಸ್ಸಲ್ಲಿ ಇಲ್ಲದ ಭಾವನೆಗಳೆಲ್ಲ ಹುಟ್ಟಿಸಿ ಮಾತಿನಲ್ಲಿ ಕುತ್ತಿಗೆ ಕುಯ್ದಲ್ಲೋ ಪಾಪಿ, ನಿನ್ನ ಸ್ನೇಹಿತ. ನಾನು ತಪ್ಪಾಡ್ಬಿಟ್ಟೆ ನಾಣಿ, ಒಪ್ಕೋತೀನಿ. ಅದು ಕಾರಣ ಇದೆ. ಏನೋ ಕಾರಣ ಇರೋದು? ಪಕ್ಕದ ಮನೆಯಲ್ಲೇ ಇದ್ಕೊಂಡು ಈ ಮದುವೆ ಸಾಧ್ಯವಿಲ್ಲ ಅಂತ ರಿಜಿಸ್ಟರ್ ಪತ್ರ ಹಾಕಿದಲ್ಲ, ಇದಕ್ಕೆ ಕಾರಣ ಹೇಳ್ತೀಯಾ? ಸಂಕೋಚ ಸ್ವಾಭಿಮಾನ ಇವೆಲ್ಲ ಬಿಟ್ಟು ನನ್ನ ಮಗನೇ ನಿನ್ ಮನೆಗೆ ಬಂದು ಕೇಳಿದಾಗ ಅವನ ಅವಮಾನ ಮಾಡಿ ಕಳಿಸಲ್ಲ, ಅದಕ್ಕೆ ಕಾರಣ ಹೇಳ್ತೀಯಾ? ನನ್ನ ಭಾವಮೈದ್ಯೆಯಿಂದ ನಳಿಯ ಅಮೆರಿಕದಿಂದ ಬರ್ತಾ ಇದ್ದಾನೆ ಬಹಳ ಕೊಚ್ಕೊಂಡು ನಿನ್ನ ಮಗಳು ನೀನು ಕನ್ಯಾಗಿ ಇಟ್ಕೊಂಡಿದ್ದಲ್ಲ, ಅದಕ್ಕೆ ಕಾರಣ ಹೇಳ್ತೀಯಾ? ಯಾವ್ದಕ್ಕೆ ಕಾರಣ ಹೇಳ್ತಿ? ನೀನು ಕೇಳಿದ್ದಕ್ಕೆಲ್ಲ ಇರೋದು ಒಂದೇ ಕಾರಣ, ನಿನಗೆ ಕೈ ಮುಗಿತೀನಿ. ಕೆಣಕಿ ಕೆಣಕಿ ಅದನ್ನ ಹೇಳೋ ಹಾಗೆ ಮಾಡಬೇಡ. ನಿಜ ತಿಳಿದ್ರೆ ನೀನು ತಡ್ಕೊಳಕ್ ಆಗಲ್ಲ ನಾಣಿ. ತಡ್ಕೊಳಕ್ ಆಗದೆ ಇರೋಂತ ಕಾರಣ ಏನು? ನನ್ನ ಮಗನೇನು ಹುಚ್ಚನ ಬೆಪ್ಪನ ಅಥವಾ ವಾಸಿ ಆಗದೆ ಇರೋಂತ ರೋಗ ಇರೋಣ? ನಿನ್ನ ಮಗನಲ್ಲಿ ಯಾವ ದೋಷನೂ ಇಲ್ವೋ? ದೋಷ ಇರೋದೆಲ್ಲ ಅವನ ಜಾತಕದಲ್ಲಿ. ನನ್ನ ಮಗನ ಜಾತಕದಲ್ಲಿ ದೋಷನ? ಯಾವ ಮುಟ್ಟಾಳ ಹೇಳ್ದ? ನಿನ್ನ ಮಗಳನ್ನ ಪ್ರೀತಿಸಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತಿದ್ದಾಯ್ತು. ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡಿದ್ದು ಆಯ್ತು. ಈಗ ಆಕೆ ಗರ್ಭಿಣಿ, ಇನ್ನು 2 ತಿಂಗಳಲ್ಲಿ ನನ್ನ ಮನೇಲಿ ತೊಟ್ಲು ಕಟ್ಟುತ್ತೆ, ನನ್ನ ಮನೆ ನಂದು ಗೋಕುಲವಾಗತ್ತೆ, ನನ್ನ ಮಗ ಒಂದು ಮಗು ತಂದೆನೂ ಆಗ್ತಾನೆ. ಇನ್ನೇನು ಇನ್ನೇನೆಯ ದೋಷ ಹೇಳಯ್ಯ? ನಾನಿ, ನಿನ್ನ ಮಗನ ಜಾತಕದಲ್ಲಿ 2 ಸಲ ಕಂಕಣ ಪ್ರಾಪ್ತಿ ಇದೆ. ನಿನ್ನ ಮೊದಲನೇ ಮಗ ವೆಂಕಟೇಶನ್ಗಾದಾಗೆ ಮೂರ್ತಿಗೂ ಮೊದಲನೇ ಹೆಂಡತಿ ಸತ್ತು 2ನೇ ಮದುವೆ ಆಗೋ ಯೋಗ ಇದೆ ಕಣಯ್ಯ. ಮಾಡಿರೋ ತಪ್ಪನ್ನ ಮುಚ್ಕೊಳಕ್ಕೆ ಇರುತ್ತೆ ನಾಟಕ ಆಡ್ತಿದ್ಯಾ? ಯಾವನೇ ಹೇಳಿದ್ದು ಮುಂಚೆಯ ಬಾಯಿ. ನನ್ನ ಮಾತು ನಂಬು ನಾಣಿ. ಅದಕ್ಕೆ ಕೈಯಾರ ಮಗಳನ್ನ ಬಲಿ ಕೊಡೋಕೆ ಇಷ್ಟ ಇಲ್ದೆ ಆ ಕಾಗದ ಬರದೆ ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಲಿ ಅಂತ ಹೀಗೆ ಮಾಡಿದೆ. ನಾಣಿ, ಸತ್ಯವಾಗಿಯೂ ಹೇಳ್ತೀನಿ, ನಾನು ಈ ನಿರ್ಧಾರಕ್ಕೆ ಬಂದಾಗಲಿಂದ ರಾಧಾ ಕಣ್ಣೀರು ನಿಂತಿಲ್ಲಯ್ಯ. ಒಂದು ಮಾತ್ರ ನಿಜ, ಜಾತಕ ಸುಳ್ಳಲ್ಲ. ಆ ಮಂಜುನಾಥ್ ನಾಣಿ ಹೇಳ್ತಾ ಇದ್ದೀನಿ, ರಾಧಾ ಯಾವತ್ತಿದ್ರೂ ನೀನು ಸೊಸೆನೆ, ಈ ಮಾತು ಸತ್ಯ. ಏನದ್ರಿ ಏನದ್ರಿ ಸುಬ್ಬಣ್ಣವ್ರೆ, ನೀವು ನಿಮ್ಮ ಮಗಳು ಯಾವತ್ತಿದ್ರು ನಮ್ಮ ಅಪ್ಪನ ಸೊಸೆನ? ಮದುವೆನು ದೇವಾದೇವಿ ಅಂತ ತಿಳ್ಕೊಂಡ್ರೆ ನೀವು ಇನ್ನೊಬ್ರು ಸಮಾಧಿ ಮೇಲೆ ಸೌಧ ಕಟ್ಟಬೇಕು ಅಂತ ನೋಡ್ತಾ ಇದ್ದೀರೇನು ಅಲ್ರಿ? ಯಾವ್ದಾದ್ರೂ ದೇವಸ್ಥಾನದಲ್ಲಿ ಪಂಚಾಂಗ ಶ್ರವಣ ಮಾಡ್ಕೊಂಡಿರೋದು ಬಿಟ್ಟು ಅದ್ ಹೇಗ್ರಿ ಮಿಲಿಟರಿಗೆ ಸೇರ್ಕೊಂಡ್ರಿ ನೀವು? ಸುಬ್ಬಣ್ಣವ್ರೆ, ನೀವು ತಿಳ್ಕೊಂಡಿರಬಹುದು ಬಹಳ ಜಾಣತನದ ಕೆಲಸ ಮಾಡಿದೆ ಅಂತ. ಅಲ್ಲ, ನಿಮ್ ಮಗಳ ತಲೆ ಮೇಲೆ ಚಪ್ಪಡಿ ಎಳೆದಿದ್ದೀರಿ. ಚಿಚಿ, ನಿಮ್ಮಂಥವ್ರ ಮುಖ ನೋಡೋದು ಅಸಹ್ಯ. ಕಮಲ, ನನ್ ಮೇಲೆ ಕೋಪನ? ಜಾತಕದ ವಿಷಯ ಇವನ್ ನನ್ನ ಹತ್ರ ಹೇಳಿಲ್ವಲ್ಲ, ಇವನ್ ಎಂಥ ಸಣ್ಣ ಮನುಷ್ಯ ಇರಬಹುದು ಅಂತ ನನ್ನ ಬಗ್ಗೆ ನಿನಗೊಂಥರ ಜಿಗುಪ್ಸೆ ಅನ್ಸುತ್ತಲ್ಲ. ಸತ್ಯವಾಗಿ ಹೇಳ್ತಿದ್ದೀನಿ, ಈ ವಿಷಯ ಯಾವುದು ನನಗೆ ಗೊತ್ತಿಲ್ಲ. ನನ್ನ ರಾಧರ ಪರಿಚಯ ಜೀವನದಲ್ಲಿ ನಾನು ಕಂಡ ಒಂದು ಕನಸು ಅಂತ ಅದನ್ನ ನಾನು ನಿನ್ನ ಹತ್ರ ಹೇಳಲಿಲ್ಲ. ಕಮಲ, ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ದ್ರೋಹ ಮಾಡಿಲ್ಲ. ನೀವು ನನಗೆ ದ್ರೋಹ ಮಾಡಿದ್ದೀರಿ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ಎಷ್ಟು ಜನ್ಮದ ಪುಣ್ಯನೋ ಏನೋ, ನೀವು ನನ್ನ ಕೈ ಹಿಡಿದ್ರಿ, ನಿರಾಸೆ ಸುಳಿಯಿಂದ ಕಾಪಾಡಿದ್ರಿ, ಬದುಕಿಗೆ ಒಂದು ಅರ್ಥ ಕೊಟ್ರಿ. ನನ್ನ ಬದುಕಿನಲ್ಲೂ ಕೂಡ ನೀನು ಬಂದ ಮೇಲೆ ಒಂದು ಅರ್ಥ ಬಂದಿತ್ತು. ಹೆಣ್ಣು ಬಾಳಿನ ಕಣ್ಣು ಅಂತಾರೆ, ಆ ಕಣ್ಣಲ್ಲಿ ನೀರು ಬಂದು ತಡ್ಕೊಳಕ್ ಆಗೋಲ್ಲ. ಕಮಲ, ಯಾಕೆ ಯಾಕೆ ದುಃಖ? ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ, ನಾನ್ ನಿಮ್ಮನ್ ಬಿಟ್ಟು ಹೋಗಲ್ಲ. ನೀನ್ ನನ್ನನ್ ಬಿಟ್ಟು ಹೋಗ್ಬೇಕು?
ನೀನು ಹೋಗುವಂತ ಹೇಳಿದವ್ರು ಯಾರು? ಜಾತಕ. ಒಂದು ವೇಳೆ ಅವ್ರು ಹೇಳಿದ್ದೆ ನಿಜ ಆದ್ರೆ ನನ್ ಗತಿ ಏನು? ನಿಮ್ಮನ್ ಬಿಟ್ಟು ಹೋಗೋ ಶಿಕ್ಷೆ ನನ್ನ ಯಾಕೆ ತಡ್ಕೊಳ್ಳಿ? ನನ್ನನ್ನು ಉಳಿಸ್ಕೊಳ್ಳಿ, ನನ್ನನ್ನು ಉಳಿಸ್ಕೊಳ್ಳಿ. ಖಂಡಿತ ನೀನು ಉಳ್ಕೊತೀಯ, ಖಂಡಿತ ನೀನು ಉಳ್ಕೊತೀಯ, ಆ ನಂಬಿಕೆ ನನಗಿದೆ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿನ್ನ ಉಳಿಸ್ಕೊತೀನಿ. ಹಾಗೊಂದು ವೇಳೆ ನೀನು ಉಳಿಯೋದೇ ಇಲ್ಲ ಅನ್ನೋಂತಹ ಸಂಭವ ಬಂದ್ರೆ ಸತ್ಯವಾಗಿ ನಾನು ಉಳಿಯೋದಿಲ್ಲ. ಹೌದು, ನಿನ್ ಜೊತೆ ನಾನು ಬಂದ್ಬಿಡ್ತೀನಿ ಕಮಲ. ಒಟ್ಟಿನಲ್ಲಿ ದೇವರ ಮೇಲೆ ನಂಬಿಕೆ ಭಕ್ತಿ ಬಹಳ ಮುಖ್ಯ. ಪುರಂದ್ರದಾಸರು ಹೇಳಿರೋ ಹಾಗೆ ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷಾಂತ. ನಿನ್ನ ನನ್ನ ಎಲ್ಲಾ ಗ್ರಹಗಳನ್ನು ಆಡಿಸ್ತಾ ಇರತಕ್ಕಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರೇರೇಪಣೆ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಒಂದು ತೃಣ ಕೂಡ ಅಲುಗಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಧೈರ್ಯವಾಗಿರು, ಧೈರ್ಯವಾಗಿರು.